ಹಲೋ, ಗುಡ್ ಈವ್ನಿಂಗ್ ಎಲ್ಲರೂ. ಹೇಗಿದ್ದೀರ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀವಿ. ನೋಡ್ಬೋದು ನಾವು ಎಲ್ಲಿದ್ದೀವಿ ಅಂತ. ನಮ್ಮ ಹಳ್ಳಿಲಿದ್ದೀವಿ. ಸೊ ಹಳ್ಳಿದು ಹಳ್ಳಿ ಟೂರ್ ಮಾಡ್ತೀನಿ. ಸೊ ನೋಡಿ, ಮಿಸ್ ಮಾಡಿದೆ. ಇದು ಮೇಲ್ಗಡೆ ನೋಡ್ಬೋದು. ಇವಾಗ ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು 7:00 ಆಗ್ತಿದೆ. ನಾವಿವಾಗಿನ್ನ ಹೊಲ್ದತ್ರದಿಂದ ನೋಡಿ, ಎಷ್ಟು ಡಾರ್ಕ್ ಆಗಿದೆ. ಇವಾಗ ಹೊಲ್ದತ್ರದಿಂದ ಬರ್ತಾ ಇದ್ದೀವಿ. ನೋಡ್ಬೋದು ಒಳಗಡೆ ಕಿಚನ್ ಇಲ್ಲ, ಹಾಲು, ರೂಮು, ವಾಶ್ರೂಮ್ ಇದೆ. ತೋರಿಸ್ತೀನಿ ನಾನು. ನೋಡಿ, ಒಚ್ಚು ಏನ್ ಮಾಡ್ತಿದ್ದಲ್ಲ ನೋಡಿ, ಹೋಮ್ ಟೂರ್ ನೋಡೋದಕ್ಕೆ ಮುಂಚೆ. ಒಚ್ಚು ಏನ್ ಮಾಡ್ತಿದ್ಯಾ? ಕಿಚನ್ ಸೆಟ್. ನಮ್ಮ ರೋಸಿ ನೋಡಿ, ರೋಸಿ ರೋಸಿ, ಹಾಯ್ ರೋಸಿ, ಹಾಯ್ ಹಾಯ್ ರೋಸಿ. ರೋಮಿ ಕಮ್ ಹಿಯರ್, ರೋಮಿ ರೋಮಿ ಕಮ್ ಹಿಯರ್. ಹೌದಾ? ಆಮೇಲೆ ಬರ್ತೀಯಾ? ಓಕೆ ಬಾಯ್. ಡಾಗು ಚಾಕ್ಲೇಟ್ ತಿಂದಿರೋದು ನೋಡಿದ್ರೆ, ನಾವು ಚಾಕ್ಲೇಟ್ ತಂದಿದೀವಿ. ನಮ್ ರೋಸಿ ಹೆಂಗ್ ತಿಂತೈತ್ ನೋಡಿ. ಆ ಕಚ್ಚಿ ನೋಡಿ, ಎಷ್ಟು ಚೆನ್ನಾಗಿ ತಿನ್ನುತ್ತೆ ನೋಡ್ರಿ. ಇದು ಒಚ್ಚೆ ಚಾಕ್ಲೇಟ್ ಚೆನ್ನಾಗಿದೆ, ಸಾರಿ ರೋಸಿ ಚಾಕ್ಲೇಟ್ ಚೆನ್ನಾಗಿತ್ತ? ನಮ್ ರೋಮಿ ನೋಡಿ, ಕ್ಯಾಪಿಚಿನೋ ಚಾಕ್ಲೇಟ್ ತಿಂತಾ ಇರೋ ಡಾಗ್ ಎತ್ಕೊಂಡು ಓಡೋಗುತ್ತದೆ. ರೋಸಿ ನೋಡು, ರೋಸಿ ನನ್ಗೆ ಇನ್ನೊಂದು ಹಾಕ್ತೀರಾ ಅಂತ ಕೇಳ್ತಾರೆ ನೋಡಿ ನೋಡಿ. ಟೂ ಹಾಕ್ದಾ ಇದಕ್ಕೆ ರೋಸಿಗೆ? ರೋಮಿದು ಒನ್ನೇನಾ ನೋಡು, ಅದು ಕಲ್ತ್ಕೊಂಡಿದ್ದೆ ತಿನ್ನೋದು ನೋಡಿ. ನಮ್ ರೋಮಿ ಹೆಂಗ್ ತಿಂತೈತಿ ತಿನ್ನಬೇಕು. ಸೊ ಇದು ಬಂದು ಮನೆ ಮೇಲ್ಗಡೆ ಪೋರ್ಷನ್, ಇಲ್ಲಿರ್ತೀವಿ ನಾವು ಬಂದಾಗ. ಸೊ ಫ್ರೆಂಟ್ ಇರೋ ತರ ಈ ರೀತಿ ಇರುತ್ತೆ ಫ್ರೆಂಟ್ ಅಲ್ಲಿ. ಇದು ವಿಲೇಜ್ ಅಲ್ಲಿ ಹೋಮ್ ಟೂರ್ ಅನ್ಬೋದು. ಆಕ್ಚುಲಿ ಇದು ಕಿಚನ್ ಇಲ್ಲ, ಕಿಚನ್ ಕೆಳಗಡೆ. ಇದು ಬಂದು ಹಾಲು. ಈ ರೀತಿ 7-seat ಸೋಫಾ ಸೆಟ್ ಹಾಕಿದ್ವಿ. ಈ ರೀತಿ ಟಿವಿ ಸ್ಟ್ಯಾಂಡ್ ಕೂಡ ಮಾಡಿಸಿದ್ವಿ, ಸೇಮ್ ಮ್ಯಾಚ್ ಆಗುವಷ್ಟು. ಅಂದ್ರೆ ಸೋಫಾಗೆ ಮತ್ತೆ ಟಿವಿ ಸ್ಟ್ಯಾಂಡ್ ಮ್ಯಾಚ್ ಆಗೋ ತರ ಮಾಡಿದೀವಿ. ಇದು ಬಂದು ಚಾಪೆ ಹಾಕೊಂಡಿದೀವಿ, ಯಾಕೆಂದ್ರೆ ನಾವು ಊಟ ಮಾಡೋದಕ್ಕೆ ಈಗ ಕೋಲ್ಡ್ ಇರೋದ್ರಿಂದ ಊಟ ಮಾಡೋದಕ್ಕೆ ಚಾಪೆ ಹಾಕೊಂಡಿದೀವಿ. ಅದೊಂದು ಟೀಪಾ ಇಟ್ಟಿದ್ವಿ. ಇದು ಟಿವಿ, ಟಿವಿ ಬಂದು ಸ್ಯಾಮ್ಸಂಗ್ ಕಂಪ್ನಿದು ಫಸ್ಟ್ ಟಿವಿ ಇದು ನಾವು ತಗೊಂಡಿದ್ದು. ನಮ್ಮನೇಲಿತ್ತು, ಆಮೇಲೆ ಇಲ್ಲಿ ತೆಗ್ದಾಕ್ಬಿಟ್ಟು ನಾವು ಸೋನಿ ತಗೊಂಡ್ವಿ. ಇದು ಬಂದ್ಬಿಟ್ಟು ತ್ರೀ ಡ್ರಾಯರ್ಸ್ ಇದೆ, ಇಲ್ಲಿದೆ ತ್ರೀ ಡ್ರಾಯರ್ಸ್ ಇದೆ, ಏನಾದರೂ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋದಕ್ಕೆ ಅಂತ ಮಾಡಿದ್ದೀವಿ. ಇದು ವಿಲೇಜಲ್ಲಿ ತುಂಬ, ಈಗ ಒಂದು 7 years ಆಯ್ತು ಅನ್ಸುತ್ತೆ ಈ ಮನೆ ಕಟ್ಟಿಸಿ. ಸೊ ನಾವಾಗ ನಮ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಕೆಳಗಡೆಗೆ ಮಾಡ್ಕೋಬೇಕು ಟಿವಿ ಸ್ಟ್ಯಾಂಡ್ ಅಂತ. ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ, ಅವಾಗ ಇಷ್ಟ ಆಗಿತ್ತು. ಬಟ್ ಈಗಿರೋ ಟ್ರೆಂಡಲ್ಲಿ ಕೆಳಗಡೆಗಿರಬೇಕಿತ್ತು. ಬಟ್ ಅವಾಗ ಆಗಿನ ಟ್ರೆಂಡ್ ಥರ ಇತ್ತು, ಈ ಥರ ಮಾಡಿಸ್ಕೊಂಡಿದ್ವಿ. ಓವರಾಲ್ ಟಿವಿ ಸ್ಟ್ಯಾಂಡ್ ಲುಕ್ ಈ ರೀತಿ ಇರುತ್ತೆ ನಮ್ಮ ವಿಲೇಜಲ್ಲಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಬಂದು 7-seat ಸೋಫಾ, 5 ಈ ಕಡೆ ಒಂದು ಹಾಕಿದ್ವಿ. ಇದು ಎಂಟ್ರೆನ್ಸ್, ಇದು ಮೇಲ್ಗಡೆಯಿಂದ. ಇಲ್ಲೊಂದು ವಿಂಡೋ ಕೊಟ್ಟಿದ್ದೀವಿ, ಸ್ಪೇಷಿಯಸ್ ಆಗಿರುತ್ತೆ, ಹಾಗೆ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ. ಇದು 2-seat ಸೋಫಾ. ಈ ಸೋಫಾ ನಾನು ಹೇಳೋದು ಮೇಂಟೆನೆನ್ಸ್ ತುಂಬಾನೇ ಕಷ್ಟ ಲೆದರ್ ಸೋಫಾದಲ್ಲಿ. ನಮ್ಮನೇಲೂ ನೋಡಿರ್ತೀರ ನೀವು, ಈ ಮೇಂಟೆನೆನ್ಸ್ ತುಂಬಾ ಅಂದ್ರೆ ತುಂಬಾ ಕಷ್ಟ. ನಮ್ಗೆ ಅವಾಗ ಗೊತ್ತಿರಲಿಲ್ಲ, ನಂಗೆ ಲೆದರ್ ಸೋಫಾ ಅಂದ್ರೆ ತುಂಬಾ ಫೇವ್ರೇಟ್ ಇತ್ತು. ಸೊ ಇವಾಗಂತೂ ನಂಗೆ ಲೆದರ್ ಸೋಫಾ ಅಂದ್ರೆ ಬೇಡ ಅನ್ಸುತ್ತೆ. ಇದು ತಗೊಂಡ್ವಿ ಫಸ್ಟ್, ಇದು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತನ್ಬಿಟ್ಟು ನಾವು ಮದ್ಗಿರಿಲಿ ಮನೆಗೆ ತಗೊಂಡ್ವಿ. ಖಂಡಿತ ಬೇಡ, ಯಾರಾದ್ರೂ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಯಾರಾದ್ರೂ ನೀಟಾಗಿ ಸ್ಮೂತಾಗಿ ಯೂಸ್ ಮಾಡೋರಾದ್ರೆ ಹೋಗ್ಬೋದು. ನನ್ನ ಪ್ರಕಾರ ಇಟ್ಸ್ ನಾಟ್ ವರ್ತ್ ಇಟ್ ಡೈಲಿ ಯೂಸ್ಗೆ ಅಂತ. ಇಂಟ್ರೆಸ್ಟ್ ಒಂದ್ಸತಿ ಟ್ರೈ ಮಾಡಿ, ತುಂಬ ವೇಸ್ಟ್ ಆಫ್ ಮನಿ ಅನ್ಬೋದು ನೋಡಿ. ಯಾವ ರೀತಿ ಆಗೋಗುತ್ತೆ ನಾವು ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಈ ರೀತಿ ಆಗುತ್ತೆ. ನಾವೇನು ಇಲ್ಲಿ ಹೀಟು ಇಡ್ತಿರ್ಲಿಲ್ಲ, ಅದು ಯಾಕೆ ಈ ರೀತಿ ಆಗ್ತಿದೆ ಅಂತಾನು ಗೊತ್ತಿಲ್ಲ. ಅವೆರಡು ಚೆನ್ನಾಗಿದೆ, ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಈ ರೀತಿ ಆಗುತ್ತೆ. ನಮ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಪ್ಲೀಸ್ ಡೋಂಟ್ ಗೋ ಫಾರ್
ಈ ತರ ಲೆದರ್ ಸೋಫಾ ಅಷ್ಟೊಂದು ಲುಕ್ ಇರುತ್ತೆ, ಬಟ್ ಮೇಂಟೆನೆನ್ಸ್ ತುಂಬಾನೇ ಕಷ್ಟ. ಓವರ್ ಆಲ್ ಈ ರೀತಿ ಕಾಣಿಸುತ್ತೆ ನಾನು ಎಂಟ್ರೆನ್ಸ್ ಇಂದ, ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ವಚ್ಚು ಅವ್ರು ಬರ್ತಿದ್ದೆ. ವಚ್ಚು ಹಾಯ್, ಹೋಮ್ ಟೂರ್ ಮಾಡ್ತಿದ್ದೆ. ಸೊ ಇದು ಬಂದು ಹ್ಯಾಂಡ್ ವಾಶ್, ವಚ್ಚು ಇನ್ನೂ ಸ್ನಾನ ಮಾಡಿಲ್ಲ, ಹ್ಯಾಂಡ್ ವಾಶ್ ಇದು. ಇದು ಬಂದು ವೆನ್ ಬೆಡ್ರೂಮು, ನೀವು ನೋಡಿರ್ಬೋದು ಸಿಟಿ ತರ ಇರುತ್ತೆ ಬೆಡ್ರೂಮ್, ನೋಡ್ಬೋದು ನೀವು ನೋಡಿ. ತುಂಬಾ ಕಬೋರ್ಡ್ಸು ಈ ಥರ ಇಟ್ಕೊಂಡಿದ್ವಿ. ನೀವು ಮ್ಯಾಚಿಂಗ್ ದಿಮ್ ಕೇಳಬೇಡಿ, ಯಾವ್ದು ಸಿಗುತ್ತೋ ಅದು ಹಾಕೊಂಡಿರ್ತೀವಿ ಇಲ್ಲಿ, ಅದೆಲ್ಲ ಮದ್ಗಿರಲ್ಲಿ ಮಾತ್ರ ಮ್ಯಾಚಿಂಗು. ಇದು ನೋಡ್ಬೋದು ಕಬೋರ್ಡ್ ಈ ರೀತಿ ಮಾಡಿಸ್ಕೊಂಡಿದ್ವಿ. ಇದು ಡ್ರೆಸ್ಸಿಂಗ್ ಟೇಬಲ್, ಡ್ರೆಸ್ಸಿಂಗ್ ಮಿರರ್ ಇದು. ನಾನು ಆ್ಯಕ್ಚುಲಿ ಹೋಮ್ ಟೂರ್ನ ನೈಟ್ ಮಾಡ್ಬೋದಿತ್ತು, ನಮ್ಮ ನೈಟ್ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಇವಾಗ ಮಾಡ್ತಾ ಇದ್ದೀನಿ. ಹಾಯ್. ಸೊ ಈ ರೀತಿ ಫುಲ್ಲು ಕಬೋರ್ಡ್ಸ್ ಮಾಡ್ಕೊಂಡಿದ್ವಿ. ನೋಡಿ ಈ ರೀತಿ ಫುಲ್ ಕಬೋರ್ಡ್ ಶೆಲ್ಫ್ ಎಲ್ಲ ಮಾಡ್ಕೊಂಡಿದ್ವಿ, ತುಂಬ ಚೆನ್ನಾಗಿದೆ. ಬಟ್ ನಾವು ಬಂದಾಗ ಇರ್ತೀವಿ ಅಷ್ಟೇ. ಇದು ವಿಲೇಜ್ ಹೋಮ್ ಟೂರ್ ಅಂತಾನೆ ಹೇಳ್ಬೋದು. ಕೆಳಗಡೆ ಟೂ ಬೆಡ್ರೂಮ್, ಒಂದು ಕಿಚನ್ ಇರುತ್ತೆ, ಡೈನಿಂಗ್ ಹಾಲ್ ಇರುತ್ತೆ. ಇದು ಮೇಲ್ಗಡೆ ನಾವು ಇರೋದಕ್ಕೆ ಬಂದಾಗ ಇರೋದಕ್ಕೆ ಅಂತ ಖಾಲಿ ಇರೋದಕ್ಕೆ ಅಂತ ಮಾಡ್ಕೊಂಡಿರೋದು. ಹಾಲು ಬೆಡ್ರೂಮು ವಾಶ್ರೂಮ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊ ಫೈನಲ್ ಆಗಿ ಈ ರೀತಿ ಇರುತ್ತೆ ಬೆಡ್ಡು ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲೊಂದು ಬಿಗ್ ವಿಂಡೋ ಕೊಟ್ಟಿದ್ದಾರೆ, ನಾವು ಚಳಿ ಅಂದ್ಬಿಟ್ಟು ಫುಲ್ ಸ್ಕ್ರೀನ್ ಕ್ಲೋಸ್ ಮಾಡಿದ್ದೀವಿ. ಇಲ್ಲಿಂದ ತೋರಿಸ್ತೀನಿ ನೋಡಿ, ಸೂಪರ್ ಆಗಿ ಇರುತ್ತಿರುತ್ತೆ. ಒಂದು ಬೆಡ್ ಹಾಕೊಂಡಿದ್ದೀವಿ. ಸೊ ನೀಟಾಗಿಲ್ಲ ಅಂತ ಮಾತ್ರ ಹೇಳಬೇಡಿ, ಅಷ್ಟೊಂದು ನಾನು ಕ್ಲೀನ್ ಮಾಡಕ್ ಹೋಗಲ್ಲ. ಅದಕ್ಕೆ ಇದು ಬಂದು ವಾಶ್ರೂಮು ತುಂಬ ಸ್ಪೇಷಿಯಸ್ ಆಗಿರುತ್ತೆ. ವಿಲೇಜಲ್ಲೆಲ್ಲ ಅಷ್ಟೇ. ಆ್ಯಕ್ಚುಲಿ ನಾನು ವಾಶ್ರೂಮ್ ತೋರಿಸ್ಬಾರ್ದು ಅಂದ್ಕೊಂಡೆ, ಈ ವಾಶ್ರೂಮ್ ಮಾಡ್ಕೊಂಡಿದ್ವಿ. ತುಂಬಾ ದೊಡ್ಡದಾಗಿರುತ್ತೆ ನೋಡಿ, ಇಷ್ಟು ದೊಡ್ಡದಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಕ್ಲೋಸ್ ಮಾಡ್ತೀನಿ. ಇದೇನಾಯ್ತು ಅಂದರೆ ಈ ಹೋಲ್ ಆಲ್ಮೋಸ್ಟ್ ಡೌಟ್ ಬಂದಿರ್ಬೋದು, ಏನಾಯ್ತು ವಾಷಿಂಗ್ ಮಿಷಿನ್ ಇಟ್ಕೊಳಕ್ಕೆ ಅಂತ ಮಾಡಿದ್ವಿ. ವಾಷಿಂಗ್ ಮಿಷಿನ್ ಇಟ್ಟಿದ್ವಿ, ಇವಾಗ ತೊಗೊಂಡೋಗ್ಬಿಟ್ಟಿದ್ವಿ, ಅದಕ್ಕೆ ಇಲ್ಲಿ ಎಂಟಿ ಥರ ಇದೆ. ಇದು ಒಂದು ಹ್ಯಾಂಡ್ ವಾಶ್. ಸೊ ಓವರ್ ಆಲ್ ಈ ರೀತಿ ಇರುತ್ತೆ. ಇಲ್ಲಿಂದ ತೋರಿಸ್ತೀನಿ ಎಂಡಿಂಗಿಂದ. ನೀವು ಆಚೆ ನೋಡಿದ್ರೆ ಇದೇ ಫಸ್ಟ್ ಮನೆ ನಮ್ದು. ಇದು ಮೇಲ್ ಬರೋ ಸ್ಟೆಪ್ಸ್. ಸೊ ಓವರ್ ಆಲ್ ಮೇಲ್ ತೋರಿಸ್ತೀವಿ ಇಷ್ಟೇ. ಅಲ್ಲಿ ಸ್ಟ್ರೈಟ್ ಆಗಿ ಇದು ವಾಶ್ರೂಮ್, ಬೆಡ್ರೂಮ್, ಲಿವಿಂಗ್ ರೂಮ್. ಸೊ ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಎಲ್ಲಾನು ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಗಿಫ್ಟ್ ಈ ತರ ಇರುತ್ತೆ, ಇದು ಓನ್ಲಿ 5 ರುಪೀಸ್ ಅಷ್ಟೇನಾ? ಓಪನ್ ಮಾಡು. ವಾವ್, ಗಿಫ್ಟ್ ಪ್ಯಾಕ್ ಚೆನ್ನಾಗಿ ಮಾಡಿದಾರಲ್ವಾ. ಫೈವ್ ರುಪೀಸ್ಗೆ ಅಷ್ಟು ಗಿಫ್ಟ್ ಪೇಪರ್ ಹಾಕಿ, ಬ್ಲೋ ಹಾಕಿ ಹೌದಾ? ವಾವ್, ವೆರಿ ನೈಸ್, ಚೆನ್ನಾಯ್ತದು. ರೋಸಿ ಕಾಯ್ತೈತೆ. ರೋಸಿ ನಿಮ್ಗೆ ಗಿಫ್ಟ್ ಬೇಕಾ? ಚಾಕ್ಲೇಟ್. ಚಾಕ್ಲೇಟ್ ಐತೆ. ವಾವ್, ಎಷ್ಟು ನೀಟಾಗಿ ಓಪನ್ ಮಾಡ್ತೀವಿ ಅಚ್ಚಿ. ಬೇಕು ರ್ಯಾಪರ್ ಬೇಕು, ಅದಕ್ಕೆ ಕೇರ್ಫುಲ್ ಆಗಿ ಓಪನ್ ಮಾಡ್ತಿದ್ಯಾ, ಅರ್ಧೋಗುತ್ತೆ ಅಂತ. ವೆರಿ ಗುಡ್, ಎಷ್ಟು ಚೆನ್ನಾಗಿ ಮಾಡೋರು ಅದನ್ನ. 5 ರುಪೀಸ್ಗೆ ಎಷ್ಟು ಡೆಡಿಕೇಶನ್ ತಗೊಂಡು ನೀಟಾಗಿ ಮಾಡಿದಾರೆ ಪ್ಯಾಕಿಂಗು ಅಲ್ವಾ. ವಾವ್, ಅದಕ್ಕೊಂದು ಬಾಕ್ಸು 5 ರುಪೀಸ್ಗೆ ಇಷ್ಟು. ಅದಕ್ಕೊಂದು ಟೇಪ್. ಯಾವ ಕಡೆ ಆದ್ರೂ ಒಂದ್ ಕಡೆ ತೆಗಿ. ಗಿಫ್ಟ್ ಸರ್ಪ್ರೈಸ್ ಇಸ್ ಓಪನ್. ದುಡ್ಡು ಡೂಪ್ಲಿಕೇಟ್ ನೋಟ್, 200 ರುಪೀಸ್ ನೋಟ್, 1 ಚಾಕ್ಲೇಟ್, 2 ಚಾಕ್ಲೇಟ್,
ಒನ್ ಪ್ಲೇ ಟಾಯ್ ಮೋಸ್ಟ್ಲಿ ಫ್ಯಾನ್ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಅಚನ, ಇಷ್ಟು ಕೊಟ್ಟಿದ್ದಾರೆ ಅದ್ರಲ್ಲಿ 5 rupees ಗೆ ಗಿಫ್ಟ್ ಪ್ಯಾಕ್ ಮಾಡಿ 200 rupees ಡೂಪ್ಲಿಕೇಟ್ ನೋಟ್ 2 chocolates ಜಾಸ್ತಿ ಇತ್ತು ಎಲ್ಲ ಕಲ್ತೈತೆ. ಹೋದ್ಸತಿ ಬಂದಾಗೆಲ್ಲ ತಗೊಂಡಿದ್ದಲ್ಲ ಅವು. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ವಚನಾ.